ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡರ ಹುಟ್ಟುಹಬ್ಬವನ್ನು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕೆಪಿ ಬಚ್ಚೇಗೌಡರ 67ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ನನ್ನ 67ನೇ ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು ಸರಳವಾಗಿ ವೀರಾಂಜನೇಯನಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ವೀರಾಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಚರಣೆ ಮಾಡಿದ್ದಾರೆ. ಅವರು ಉದ್ದೇಶ ಇದ್ದಿದ್ದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಈ ಒಂದು ಇದನ್ನು ಆಚರಿಸಬೇಕು ಅಂತ ಹೇಳಿದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನತೆ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಡೋದೇ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದಾಗ ಕೂಡ ದೇವಾಲಯದಲ್ಲಿ ಪೂಜೆ ಸರಳವಾಗಿ ಆಚರಿಸೋಣ ಅಂತೇಳಿ ಇವತ್ತಿಲ್ಲಿ ಆಚರಣೆ ಮಾಡಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಅವರ ಪ್ರೀತಿಪೂರ್ವಕ ಅಭಿನಂದನೆಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದಿನ ಇಡೀ 50-60 ವರ್ಷಗಳಲ್ಲಿ ಕಂಡು ಕೇಳರಿಯದಂಥ ಕುಂಭದ್ರೋಣ ಮಳೆ ನಮ್ಮ ಬರದನಾಡು, ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಕೋಲಾರ ಜಿಲ್ಲೆಗಳಲ್ಲಿ ಆಗಿದೆ. ಯಾವತ್ತೂ ಕೂಡ ನನಗೆ 67ನೇ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀನಿ, ಇಂಥ ಮಳೆ ಸುರಿದಿರ್ತಕ್ಕಂಥ ನನ್ನ ನೆನಪಿನಲ್ಲಿ ಇಲ್ಲ. ಇವತ್ತು ಏನಾಗಿದೆ, ಎಲ್ಲ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿದು ರೈತರು ಬೆಳೆದಂಥ ಬೆಳೆ, ಈಗ ನವಂಬರ್ ಕಟಾವನ್ನ ತಿಂಗಳು, ನವಂಬರ್ 20 ಇವತ್ತು ಎಲ್ಲ ಬೆಳೆ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಈ ವರುಣನ ಅವಕೃಪೆಯಿಂದ ಎಲ್ಲ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಕೈಗೆ ಬಂದಂಥ ಫಸಲು ಬಾಯಿಗೆ ಬರೆದಂಥ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ದ್ರಾಕ್ಷಿ ಇರ್ಬೋದು, ಹೂವು ಇರ್ಬೋದು, ಆಲೂಗಡ್ಡೆ ಬಿತ್ತನೆ ಆಗಿರ್ತಕ್ಕಂಥದ್ದಿರ್ಬೋದು, ಬೆಳೆ ಬಂದಿರತಕ್ಕಂಥದ್ದಿರ್ಬೋದು, ಟೊಮೆಟೊ ಎಲ್ಲ ಬೆಳೆಗಳು ಕೂಡ ಕೊಳತು ಗಿಡದಲ್ಲೇ ಇದಾಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇವತ್ತು ಸರ್ಕಾರ ತುರ್ತಾಗಿ ಈ ಬೆಳೆ ನಷ್ಟದ ಪರಿಣಾಮ ಈ ನಷ್ಟವನ್ನು ಅಂದಾಜು ಮಾಡಿಸಿ ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಇಲ್ಲದೇ ಇದ್ದರೆ ರೈತರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅವರು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಪೆಟ್ಟು ಇವತ್ತು ವರ್ಣದಿಂದ ಆಗಿದೆ. ತುಂಬ ಖುಷಿಯೂ ಆಗ್ತಾ ಇದೆ, ಸ್ವಲ್ಪ ನೋವೂ ಆಗ್ತಾ ಇದೆ ಸರ್. ಏಕೆಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಶಾಸಕರು ಕೆ ಪಿ ಬಚ್ಚೇಗೌಡರ 67ನೇ ವಯಸ್ಸನ್ನು ಮುಗಿಸ್ಕೊಂಡು 68ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಬೇಕು, ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಅವರನ್ನು ಭೇಟಿ ಮಾಡಿ ಒಂದು ಚೌಟ್ರಿಯಲ್ಲಿ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಅವರು ಬೇಡ, ಈ ಪರಿಸ್ಥಿತಿಯಲ್ಲಿ ನಾವು ಚೌಟ್ರಿಯಲ್ಲಿ ಮಾಡ್ಕೊಳೋದು ಬೇಡ, ಬರ್ತ್ಡೇನೂ ಮಾಡ್ಕೊಳೋದು ಬೇಡ ಅಂತೇಳಿ ಅವರು ತೀರ್ಮಾನ ಮಾಡಿದರು. ನಾವೆಲ್ಲ ನಮ್ಮ ಒತ್ತಾಯ, ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳ ಒತ್ತಾಯದ ಮೇರೆಗೆ ಇಲ್ಲ ನೀವು ದೇವಸ್ಥಾನ ಹತ್ರ ಆದರೂ ಬರಬೇಕು, ದೇವರ ಆಶೀರ್ವಾದನ ಪಡ್ಕೊಬೇಕು ಅಂತೇಳಿ ಮನವಿ ಮಾಡಿದ್ದಕ್ಕೆ ಅವರು ಇವತ್ತು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸೋ ಮುಖಾಂತರ ಕೇಕನ್ನು ಸರಳವಾಗಿ ಕೇಕನ್ನು ಕಟ್ ಮಾಡೋ ಮುಖಾಂತರ ಪಟಾಕಿಯನ್ನು ಸಿಹಿಯನ್ನು ಹಂಚುವ ಮುಖಾಂತರ ಮತ್ತು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ನಾವು ಇವತ್ತು ಕೆ ಪಿ ಬಚ್ಚೇಗೌಡರ ಬರ್ತ್ಡೇಯನ್ನು ನಾವು ಆಚರಣೆ ಮಾಡಿದ್ದೀವಿ. ನಾವು ನಮಗೂ ಒಂದು ಸ್ವಲ್ಪ ಬೇಸರ ಆಗ್ತದೆ, ಯಾಕಂದ್ರೆ ತುಂಬ ವಿಜೃಂಭಣೆಯಿಂದ ಮಾಡಬೇಕಿತ್ತು, ಆದರೆ ಒಂದು ಈ ಪರಿಸ್ಥಿತಿ ತಗ್ಗಟ್ಟಾಗ ನಾವು ಸರಳವಾಗಿ ಆಚರಣೆ ಮಾಡಿದ್ವಿ. ಅದಕ್ಕೆ ಅವರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತೇಳಿ, ಮತ್ತು ಅವರು ಏನು ಇಷ್ಟು ವರ್ಷಗಳು ಏನು ಅವರು ಬಯಸಿದ್ದಾರೆ ಅದೆಲ್ಲ ಸಿಗಲಿ, ಮುಂದೆ ಏನು ಬಯಸ್ತಾರೆ ಅದೆಲ್ಲ ಸಿಗಲಿ, ಇನ್ನೂ ಒಂದು ರಾಜಕೀಯ ಮಟ್ಟದಲ್ಲಿ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಬೆಳೀಲಿ, ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಅವರ ಒಂದು ಸಹಕಾರ, ಆಶೀರ್ವಾದ, ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾವು ವೀರಾಂಜನೇಯ ಸ್ವಾಮಿನ ಮನವಿ ಮಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ಮುನೇಗೌಡ, ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಠಮಪ್ಪ ಆರ್, ರಾಜಾಕಾಂತ್ ಸೇರಿದಂತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಹಾಜರಿದ್ದರು.